ನಿಯಂತ್ರಣಕ್ಕಾಗಿ ಸರ್ಕಾರ ಮಿತಿಮೀರಿ ಪ್ರಯತ್ನಿಸುತ್ತಿದ್ದರೂ ಸಹ ಜನರು ಸರ್ಕಾರದ ಯಾವುದೇ ನಿಯಮವನ್ನು ಪಾಲಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ಕಂಡುಬರುತ್ತಿದೆ. ಹೌದು, ಗೋಕಾಕ್ ತಾಲೂಕಿನ ಮಲ್ಲಾಪುರ ಪಿಜಿಯಲ್ಲಿರುವ ಮೊರಾಜಿ ದೇಸಾಯಿ ವಸತಿ ಶಾಲೆಯನ್ನು ಕೊರೋನಾ ದೃಢಪಟ್ಟವರಿಗೆ ಕೋವಿಡ್ ಸೆಂಟರ್ ಅನ್ನಾಗಿ ಮಾಡಿದ್ದಾರೆ. ಅದರಂತೆ ಇಲ್ಲಿರುವ ಕೋವಿಡ್ ದೃಢಪಟ್ಟವರಿಗೆ ಊಟದ ವ್ಯವಸ್ಥೆ ಜೊತೆಲೆ ಆಕ್ಸಿಜನ್ ಅಂತ ಯಾವುದೇ ಕೊರತೆ ಇಲ್ಲ. ಇಲ್ಲಿರುವ ಪೇಷಂಟ್ಗಳಿಂದ ಮತ್ತೊಬ್ಬರಿಗೆ ಕೊರೋನಾ ಹರಡಬಾರದು ಎಂಬ ಉದ್ದೇಶದಿಂದ ಎಲ್ಲ ವ್ಯವಸ್ಥೆ ಮಾಡಿದರೂ ಸಹ ಕೆಲ ಕೊರೋನಾ ಪೇಷಂಟ್ಗಳ ಸಂಬಂಧಿಕರು ಕೋವಿಡ್ ಸೆಂಟರ್ ಒಳಗೆ ಹೋಗಬಾರದು ಎಂದು ಗೊತ್ತಿದ್ದರೂ ಶಾಲೆ ಕಂಪೌಂಡರ್ ಗೋಡೆಯನ್ನು ಹಾರಿ ತಮ್ಮ ಸಂಬಂಧಿಕರಿಗೆ ಊಟ, ಮೊಬೈಲ್, ಗುಟ್ಕಾದಂತಹ ವಸ್ತುಗಳನ್ನು ನೀಡಲು ದಿನಾಲೂ ಬರುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಹಲೋ, ಇಲ್ಲಿ ಒಳಗೆ ಹೆಂಗೆ ಬಂದಿರಿ? ಮತ್ತೆ ಊಟ ಕೊಡ ಬಂದಿರಿ? ಅಲ್ರಿ, ಊಟ ಅಲ್ಲಿ ಊಟ ಅಲ್ಲಿ ಕೊಡ್ತಾರಲ್ಲಕ್ರಿ? ಅಲ್ಲಿ ಒಳಗೆ ಅಲ್ಲಿ ಪಾಸಿಟಿವ್ ಬರೋದ್ರಿ ಸರ್? ರೀ, ಪಾಸಿಟಿವ್ ಎಲ್ಲ ಹೋಗಿ ಬರ್ತೀವಿ ಅಲ್ಲಿ. ಮತ್ತೆ ಏನ ಕಾಣತ್ರಿ ಒಳಗೆ? ಅಲ್ರಿ, ಅಲ್ಲಿ ಒಳಗೆ ಬರೋ ಪರ್ಮಿಷನ್ ಇಲ್ರಲ್ಲ. ಮತ್ತೆ ಹೆಂಗ್ ಬರ್ತೀರಿ ಅಂತ? ಬರಬಾರ್ದ್ರಿ. ಯಾವ್ರವ್ ನೀವು? ಇದಕ್ಕೆಲ್ಲ ಕಾರಣ ತಾಲೂಕು ಆಡಳಿತದ ನಿರ್ಲಕ್ಷ್ಯವೇ ಎದ್ದು ಕಾಣುತ್ತಿದೆ. ಇಲ್ಲಿ ಊಟ ನೀಡಲಿಕ್ಕೆ ಬರುವವರಿಗೆ ಹೀಗೆ ಮುಂದುವರಿದಲ್ಲಿ ಕೊರೋನಾ ಪ್ರಕರಣಗಳ ನಿಯಂತ್ರಣಕ್ಕೆ ಬಾರದೆ ಹೆಚ್ಚಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಚೇರಿಯಿಂದ ಹೊರಗೆ ಬಂದು ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್.